ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸನ್ಮಾನ್ಯ ಸಭಾಪತಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಯಾವ ಮಹಾಪುರುಷರನ್ನು ಅವರ ಒಂದು ಭಾವಚಿತ್ರಗಳನ್ನು ಸದನದ ಒಳಗೆ ಅವರ ಭಾವಚಿತ್ರಗಳನ್ನು ಹಾಕಬೇಕು ಅನ್ನೋದಕ್ಕೆ ಎಲ್ಲರ ಸಲಹೆಗಳನ್ನು ತಗೊಂಡು ಮಾಡ್ತೀವಿ ಅಂತ ಕಳೆದ ಬಾರಿನೇ ಅವರು ತಿಳಿಸಿರುವಂಥದ್ದಿದೆ. ಹಾಗಾಗಿ ಇವತ್ತೆಲ್ಲರ ಸಲಹೆಗಳನ್ನು ಇವತ್ತೇನು ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ ಅಂತೇನಿಲ್ಲ. ಇದುವರೆಗೂ ಕಾಲಕಾಲದಲ್ಲೂ ಸಮಯದಲ್ಲೂ ಸೂಕ್ತವಾಗಿರುವಂಥ ಸಮಯದಲ್ಲಿ ಎಲ್ಲರ ಭಾವಚಿತ್ರಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಹಂತಂತವಾಗಿ ಆಗ್ತಾನೆ ಬರ್ತಿರುವಂಥದ್ದಿದೆ. ಈಗೇನು ವೀರ ಸಾವರ್ಕರ್ ಅವರ ಭಾವಚಿತ್ರ ಹಾಕಿರುವಂಥದ್ದು ಅದೇನು ಕೊನೆ ಭಾವಚಿತ್ರ ಏನು ಆಗಿರಲ್ಲ. ಇನ್ನು ಮುಂದಕ್ಕೂ ಬೇರೆ ಬೇರೆಯವರ ಹಾಕುವಂಥ ಕೆಲಸಗಳು ಆಗುತ್ತೆ. ಹಾಗಾಗಿ ಇವತ್ತು ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಹಾಕೋದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಿರುವಂಥವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು. ಹಾಗಾಗಿ ವೀರ ಸಾವರ್ಕರ್ ಅವರ ಕೊಡುಗೆಯನ್ನು ಸ್ಮರಿಸುವಂಥದ್ದು, ಗೌರವಿಸುವಂಥದ್ದು, ಮಾನ್ಯತೆ ಕೊಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಬೇಕು. ಇಲ್ಲಿ ರಾಜಕೀಯವನ್ನು ಮಾಡೋದನ್ನು ಬಿಟ್ಟು ವೀರ ಸಾವರ್ಕರ್ ಅವರ ಕೊಡುಗೆಯನ್ನು ಅವರು ಮೆಚ್ಚುಗೆಯನ್ನು ಸ್ವಾಗತಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಇದರಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ನಿಜಕ್ಕೂ ಖಂಡನೀಯ ವಿಷಯ. ಅವ್ರು ಸಂಪೂರ್ಣವಾಗಿ ಇವತ್ತು ಅವ್ರು ಮಾಡ್ತಿರುವಂಥ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. ಇನ್ನೆಲ್ಲರ ಮಹಾಪುರುಷರ ಭಾವಚಿತ್ರವನ್ನು ಎಲ್ಲರ ಸಲಹೆ ತಗೊಂಡು ಇನ್ನನ್ನೂ ಅಳವಡಿಸ್ಕೊಳ್ಳುವಂಥ ಕೆಲಸ ಆಗುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.